ಏಳು ಎಂಟು ಮಂದಿ ಹಿಂಗೆ ಆದ್ಗುಳ್ಳಿ ಅಂದ್ರೆ ನಮ್ಮ ಮನಸ್ಸರ ಹೆಂಗೆ ಇದು ಆಕತೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ನಮ್ಗೆ. ಒಂದು ಕುಟುಂಬ ನಾವು ಒಂದೇ ಫ್ಯಾಮಿಲಿ ಅವ್ರ ರೀ, ಗಾಡಿ ಹತ್ತಿಸಿ 2 ಸೆಕೆಂಡ್ ಬೈಕ್ ತೊಗೊಂಡು ಮುಂದೆ ಹೋಗಿನಿ ರೀ, ಒಮ್ಮಿಲ್ಲ ಹಿಂಗೆ ಆಗಿಬಿಟ್ಟೈತಿದೆ. ಹೊಳ್ಳಿ ಬರ್ಬಾರ್ದಂದ್ರೆ ದಾರಿ ತುಂಬ ಹೆಣ್ಗಳು, ಏನು ಹೇಳ್ಬೇಕು ಬರೀ ಅವ್ನು ಎತ್ತಿ ಹಾಕಿ ಹಾಕಿ ಸಾಕಾಗಿ ಹೋತ್ ನಾನು ಒಬ್ಬನ ಓಡಾಡ್ದು. ಆಮೇಲೆ ಎಲ್ಲರೂ ಅವ್ರು ಇವ್ರು ಕೊಡ್ತಾರೆ, ಕೂಡಿಲ್ ಬಿಟ್ಟು ಏನಾರು ಆದಿತ್ತು ನಮ್ಮ ಪರಿಸ್ಥಿತಿ ಹೇಳಿರಲ್ಲ. ಕೈಗೆ ಬಂದು ಮಗಳ್ರಿ, ಇನ್ನೊಂದು ಪಿಯುಸಿ ಸೆಕೆಂಡ್ ಇಯರ್ ಮುಗಿಸಿ ಬಂದಾಳೆ ಮಗಳು. ಅಲ್ಲಿ ಬಿಡ್ರಿ ನಾ ಏನು ಮಾತಾಡಕ್ಕೆ, ರಾತ್ರಿ 1:45 ಆಗಿರ್ಬೇಕ್ರಿ, 2 ಗಂಟೆ ಸುಮಾರು. ಭಾಳ ಸ್ಪೀಡ್ ಇತ್ತು, ಯಾರನ್ನಂತೂ ಯಾವ ಸ್ಪೀಡ್ ಹೊಡೆದಿದ್ದು ಇವ್ರನ್ನ ಕೇಳ್ಬೇಕಂದ್ರೆ ಇಲ್ಲಿ ಓಡಾಟನ ಹಚ್ಬಿಡ್ತಿದ್ರ. ಏನು ಕಾರ್ಯ ಸರ್? ನಮ್ಮ ಕಾಕನ ಮಗನ ಮದುವೆ ಐತ್ರಿ, ಅದು ಏನಂತ ಸಕ್ರಿ ಕಾರ್ಯ ಅಂತಾರಲ್ಲ ರೀ, ರಾತ್ರಿ ಹೊತ್ತು ಈ ಮಳೆ ಭಾಳ ಹತ್ತಿದ್ದಕ್ಕೆ ಮನೆ ಮುಂದೆ ಇಟ್ಕೊಳ್ಳೋರು ನಾವು. ಆ ಮಳೆ ಭಾಳ ಹತ್ತಿದ್ದಕ್ಕೆ ಒಂದು ಹಾಲು ಬುಕ್ ಮಾಡಿದ್ರು. ಎಷ್ಟು ರೀ? 3 ಕಿಲೋಮೀಟ್ರ್ ಐತೆ ನಿಗದಿಂದ ಅಲ್ಲಿಗೆ. ಎಷ್ಟೋ ತಕ್ಕ ಕ್ರೂಸರ್ ಗಾಡಿ ಈಗ ಬಂದು ಮನೆ ಮುಟ್ತದೆ ಅನ್ನೋ ಕೂಡ ಅಂದ್ರೆ ಇವ್ರು ದಾರ್ಯಾಗ ಏನು ಹಾಕೊಂಡ್ಕೊತಾರೆ.